ಮಹಿಳೆಯರು ಸಂಸಾರದ ಹೊಣೆ ಹೊತ್ತು ಮನೆಯ ನಾಲ್ಕು ಗೋಡೆಯ ಮಧ್ಯೆಯೇ ಬದುಕು ಸವಿಸಿದ ಕಾಲವೊಂದಿತ್ತು. ನಂತರದ ದಿನಗಳಲ್ಲಿ ಹೊರಬಂದ ಮಹಿಳೆ ಹಲವು ವಿಭಾಗಗಳಲ್ಲಿ ತನ್ನತನವನ್ನು ಮೆರೆದಳು. ನೃತ್ಯ, ಸಂಗೀತ ಮುಂತಾದ ಕಲೆಗಳಲ್ಲಿ ಆಕೆ ಪುರುಷ ಸಮಾನ ಸಾಧನೆಗೈದಳು. ಇಷ್ಟಾದರೂ ಪುರುಷರಿಗೆ ಮೀಸಲಾದ ಹಲವು ವಿಭಾಗಗಳಲ್ಲಿ ಆಕೆ ಅಸ್ಪೃಶ್ಯಳಂತಾದಳು. ಆದರೆ ಆಧುನಿಕ ಸಂದರ್ಭದಲ್ಲಿ ಕೆಲವು ಮಹಿಳೆಯರು ಅಂತಹ ನಿಯಂತ್ರಿತ ಎಲ್ಲೆಗಳನ್ನು ಕೂಡ ಮೀರಿ ಅಪರೂಪದ ಸಾಧನೆಯನ್ನು ಗೈದಿದ್ದಾರೆ. ಶಿಲ್ಪಕಲಾ ವಿಭಾಗದಲ್ಲಂತೂ ಮಹಿಳೆಯರಿಗೆ ಸ್ಥಾನವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಬೇರ್ಪಡೆಯಾಗಿತ್ತು. ಆ ಕೋಟೆಯೊಳಗೆ ಹೊಕ್ಕು ತಾನೂ ಶಿಲ್ಪಿ ಎನಿಸಿಕೊಂಡು ಅಲ್ಲಿ ತನ್ನದೇ ಛಾಪನ್ನು ಮೂಡಿಸಿರುವ ಮಹಿಳೆಯೇ ಬೆಂಗಳೂರಿನ ಕನಕಾಮೂರ್ತಿ. ಬಿಎಸ್ಸಿ ಪದವಿಯ ನಂತರ ಇವರು ಮೃತ್ತಿಕಾ ಪ್ರತಿಮಾಗಾರಿಕೆಯಲ್ಲಿ ಅಂದರೆ ಕ್ಲೇ ಮಾಡೆಲಿಂಗ್ನಲ್ಲಿ ಡಿಪ್ಲೊಮಾ ಗಳಿಸಿದರು. 1962ರಿಂದ 1965ರವರೆಗೆ ಎಎನ್ ಸುಬ್ಬರಾಯರ ಕಲಾಮಂದಿರದಲ್ಲಿ ಕುಂಚಕಲೆಯನ್ನು ಅಭ್ಯಸಿಸಿದರು. ಕಲಾಮಂದಿರ ಸುಬ್ಬರಾಯರು ಅಂತಲೇ ಅವನು ಹೇಳ್ತಾರೆ. ಅವರಿಗೆ ನನ್ನ ಒಂದು ಬಯಕೆ ತಿಳಿತು. ಹಾಗಾದರೆ ಒಂದು ಕೆಲಸ ಮಾಡು, ನೀನು ಲೈನ್ ಡ್ರಾಯಿಂಗೆ ಮಾಡು, ನನಗೆ ಪೇಂಟಿಂಗ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಬರಲಿಲ್ಲ. ಅಲ್ಲಿ 3 ವರ್ಷ ಲೈನ್ ಡ್ರಾಯಿಂಗು ಅದು ಇದು ಕಲ್ತ್ಕೊಂಡಿದ್ದೆ. ಆ ಸಮಯದಲ್ಲೇ ಸುಬ್ಬರಾಯರ ಹತ್ರ ಮಾತಾಡೋಕ್ಕೆ ಬರ್ತಾಯಿದ್ರು. ಇದು ಬಹಳ ಸರ್ತಿ ಹೇಳಿದ್ದೀನಿ ಎಲ್ರಿಗೂ. ಟಿ ಟಿ ಶರ್ಮಾ ಅಂತ ಒಬ್ಬರು ದೊಡ್ಡ ವಿದ್ವಾಂಸರು, ಅವರು ಗಾಂಧೀಜಿ ಪೀರಿಯಡಲ್ಲಿ ಅವರು ಇಲ್ಲಿ ಬಂದಾಗ ಇದ್ದರು ಮಾಡಿದ್ರು, ಅವ್ರ ಜೊತೆ ಇರ್ತಾಯಿದ್ರು. ಅವರು ಏನು ಅಂದರೆ ಒಳ್ಳೆಯ ಸಾಧಕರು. ಆತ ಏನು ಹೇಳ್ತಿದ್ರು ಅಂದರೆ, ನೋಡಿ ಸುಬ್ಬರಾಯರೇ, ಏನಾದರೂ ಒಂದು ವಿದ್ಯೆ ಕಲಿಬೇಕಾದ್ರೆ ಅದನ್ನೇ ಯಾವಾಗಲೂ ಯೋಚನೆ ಮಾಡ್ತಾಯಿದ್ರೆ ವಿದ್ಯೆ ತಾನೇ ತಾನಾಗಿ ನಿಮಗೆ ಒಲಿದು ಬರುತ್ತೆ, ನಿಮಗೆ ದಾರಿ ಕಾಣಿಸುತ್ತೆ ಅಂತ ಎಲ್ಲ ಹೇಳ್ತಾರೆ. 1965ರಿಂದ 1993ರವರೆಗೆ ನಿರಂತರವಾಗಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಲ್ಪಿ ದಿವಂಗತ ಡಿ ವಾದಿರಾಜರವರಲ್ಲಿ ಸಾಂಪ್ರದಾಯಿಕ ಭಾರತೀಯ ಶಿಲ್ಪಶಾಸ್ತ್ರವನ್ನು ಅಭ್ಯಾಸ ಮಾಡಿದರು. ಮತ್ತು ವಾದಿರಾಜರು ಕೂಡ ದೊಡ್ಡ ವಿದ್ವಾಂಸರು, ಪ್ರಸಿದ್ಧ ಸ್ಕಲ್ಪ್ಟರ್. ಅವರು ಕರ್ನಾಟಕಕ್ಕೆ ತುಂಬ ಹೆಸರು ತಂದವರು. ಅವ್ರು ನನ್ನ ಪುಣ್ಯಕ್ಕೆ ಕಲಿಸ್ತೀನಿ ಅಂದರು, ಯಾಕೆಂದರೆ ಹೆಣ್ಮಕ್ಳಿಗೆ ಯಾರೂ ಶಿಲ್ಪ ಕಲಿಸಲ್ಲ, ಅವರು ಕಲಿಸ್ಕೊಡ್ತೀನಿ ಅಂದರು. ಸರಿ, ಅಲ್ಲಿ ಶುರು ಮಾಡಿದೆ. ಅದು 65ನೇ ಇಸ್ವಿಯಿಂದ ಶುರು ಆಗಿದ್ದು ನನ್ನ ಪಯಣ. ಯುವತ್ತಿನವರೆಗೂ ಬಂದಿದೆ. ನಾನು ಕಲಿಯೋದನ್ನು ನಿಲ್ಲಿಸಿಲ್ಲ, ಕೆಲಸ ಮಾಡೋದನ್ನು ನಿಲ್ಲಿಸಿಲ್ಲ, ನನ್ನ ಆಸೆನ ಪೂರೈಸಿಕೊಂಡೆ. ಶಿಲ್ಪಕಲೆಗಿನ ಇವರ ಬಗೆಗಿನ ಆಸಕ್ತಿ, ದೀರ್ಘಾವಧಿಯ ಶಿಷ್ಯವೃತ್ತಿ, ಭಾರತೀಯ ಶಿಲ್ಪಶಾಸ್ತ್ರದ ಅಧ್ಯಯನ ಇವರನ್ನು ಪ್ರತ್ಯೇಕವಾಗಿ ಗುರುತಿಸುವಂತೆ ಮಾಡಿ ಶಿಲ್ಪಶಾಸ್ತ್ರದಲ್ಲಿ ಪರಿಣಿತರನ್ನಾಗಿಸಿತು. ಜೊತೆಗೆ ಬೇಡಿಕೆಯ ಶಿಲ್ಪಕಾರ್ತಿಯನ್ನಾಗಿಸಿತು. ಲೋಹಶಿಲ್ಪ, ಕಾಷ್ಠಶಿಲ್ಪ, ಶಿಲಾಶಿಲ್ಪ, ಹೀಗೆ ಎಲ್ಲಾ ವಿಭಾಗಗಳಲ್ಲಿ ಇವರು ಪರಿಣಿತಿಯನ್ನು ಹೊಂದಿ ಬೇಡಿಕೆಯ ಶಿಲ್ಪಕಾರ್ತಿಯಾಗಿದ್ದಾರೆ. 1970ರಲ್ಲಿಯೇ ಇವರು ಕರ್ನಾಟಕ ರಾಜ್ಯ ಲಲಿತಕಲಾ ಅಕಾಡೆಮಿಯ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದಿದ್ದರು. ಕನಕಮೂರ್ತಿ ಮೇಡಮ್ ಅವರು ನನಗೆ ಪರಿಚಯ ಆಗಿದ್ದು 1985ನೇ ಇಸ್ವಿಯಲ್ಲಿ. ಆ ಸಮಯದಲ್ಲಿ ಅವರು ನನ್ನ ಕರ್ಕೊಂಡು ಈ ವಾದಿರಾಜವರು ಮಾಡ್ತಕ್ಕಂಥ ಒಂದು ಶಿಲ್ಪಕಲೆಯ ಸ್ಥಳಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ನನಗೆ ಆ ವಾದಿರಾಜರ ದರ್ಶನ ಆಯಿತು. ಅವ್ರು ನೋಡ್ತಾ ಇರುವಾಗ ಆ ಪಕ್ಕದಲ್ಲಿ ಕನಕಮೂರ್ತಿಯವರು ಒಳ್ಳೆ ಒಂದು ದೊಡ್ಡದೊಂದು ಶಿಲೆ ಇಟ್ಕೊಂಡು ಅದರ ಪಕ್ಕದಲ್ಲಿ ಒಂದು ರೇಖಾಚಿತ್ರವನ್ನು ಬರೆದಿರ್ತಕ್ಕಂಥ ಇಟ್ಕೊಂಡು ಅವರು ಶಿಲ್ಪವನ್ನು ಆ ರೇಖಾಚಿತ್ರಕ್ಕನುಗುಣವಾಗಿ ಕೆತ್ತಕ್ಕಂಥದ್ದು ನೋಡ್ತಾ ಇದ್ದೆ ನಾನು. ಅವಾಗ ನನಗೆ ಭಾಳ ಆಶ್ಚರ್ಯ ಆಯಿತು, ಒಬ್ಬ ಮಹಿಳಾ ಶಿಲ್ಪಿ ಇಷ್ಟು ದೊಡ್ಡದು ಶಿಲೆಯ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾರಲ್ಲ ಅಂಥೇಳಿ ನನಗೆ ಅಲ್ಲಿವರೆಗೆ ಅಲ್ಲಿ ತನಕ ನಾನು ನೋಡಿದ್ದಿಲ್ಲ. ನಾನು ಅದೇ ಪ್ರಥಮ ಬಾರಿಗೆ ನೋಡಿದ ಕೂಡಲೇ ನನಗೆ ಭಾಳ ಆಶ್ಚರ್ಯ ಆಯಿತು. ಅದೇ ಅಷ್ಟೇ ಅಲ್ಲ, ಆ ಚಿತ್ರಗಳನ್ನು ಗಮನಿಸಿದೆ, ಅವರು ಹೊಡಿತಕ್ಕಂಥ ಸ್ಟ್ರೋಕ್ಗಳನ್ನು ಗಮನಿಸಿದೆ, ಮತ್ತು ಆ ವಿನ್ಯಾಸದವನ್ನು ಗಮನಿಸ್ತಾ ಇದ್ದೆ ನಾನು. ಆದರೆ ಅವರು ಯಾವ ಕಡೆ ನೋಡದೇ ಎಡೆಬಿಡದೇ ಮುಂದೋಡೆ ಕೆಲಸ ಮಾಡ್ತಾಯಿದ್ರು.
ಯಾರು ಬಂದ್ರೇನು ಯಾರು ಹೋದ್ರೇನು ಬಾಜು ಬಂದರೂ ಕೂಡ ಯಾವ ಕಡೆನೂ ಗಮನಿಸ್ತಾ ಇದ್ದಿಲ್ಲ ಅಷ್ಟೊಂದು ಏಕಾಗ್ರತೆ ಅಲ್ಲಿ ನಾನು ಕಂಡೆ ನಾನು 1988ರಲ್ಲಿ ನಾಗಪುರದಲ್ಲಿ ಜರುಗಿದ ಅಖಿಲ ಭಾರತ ಶಿಲ್ಪಕಲಾ ಸ್ಪರ್ಧೆಯಲ್ಲಿ ಕೂಡ ಬಹುಮಾನವನ್ನು ಪಡೆದಿದ್ದಾರೆ ಇವರು ನಿರ್ಮಿಸಿರುವ ಶಿಲ್ಪಗಳ ಪಟ್ಟಿ ದೊಡ್ಡದಾಗಿಯೇ ಇದೆ ಬೆಂಗಳೂರು ವೈಟ್ಫೀಲ್ಡ್ನ ಸಾಯಿಬಾಬಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇರಿಸಿರುವ 9 ಅಡಿ ಎತ್ತರದ ಕಲ್ಲಿನ ಗಣೇಶ ಭಾರತೀಯ ವಿದ್ಯಾಭವನದಲ್ಲಿ ಇರಿಸಿರುವ ಗಣೇಶ ಮತ್ತು ಸರಸ್ವತಿಯರ ವಿಗ್ರಹ ಉಡುಪಿಯ ಸಾಲಿಗ್ರಾಮದ ಮ್ಯೂಸಿಯಂನಲ್ಲಿ ಇರಿಸಿರುವ ಶಿವರಾಮ ಕಾರಂತರ ಎದೆ ವಿಗ್ರಹ ಚಿಕ್ಕಗುಬ್ಬಿಯ ತಪೋವನಾಶ್ರಮದಲ್ಲಿ ಇರಿಸಿರುವ ಕುಳಿತ ಭಂಗಿಯ ಸಪ್ತರ್ಷಿಗಳ ಶಿಲಾಶಿಲ್ಪ ಅಲ್ಲಿಯೇ ಇರುವ ವಿಶ್ವಾಮಿತ್ರ ಋಷಿಯ 7 ಅಡಿಯ ಶಿಲಾಶಿಲ್ಪ ಗುಲ್ಬರ್ಗಾದ ಶರಣ ಬಸಪ್ಪ ಅಪ್ಪರವರ ಎದೆ ವಿಗ್ರಹ 6 ಅಡಿ ಎತ್ತರದ ಸಮುದ್ರ ಮಂಥನ ಸನ್ನಿವೇಶದ ಶಿಲಾಶಿಲ್ಪ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಇರಿಸಿರುವ ಫೈಬರ್ ಗ್ಲಾಸ್ನಲ್ಲಿ ನಿರ್ಮಿಸಿರುವ ಟಿಎಂಎ ಪೈರವರ ಶಿಲ್ಪ ಆರ್ವಿ ಡೆಂಟಲ್ ಕಾಲೇಜಿನಲ್ಲಿ ಇರಿಸಿರುವ ಡಿಎ ಪಾಂಡುರವರ ಕಂಚಿನ ಎದೆ ವಿಗ್ರಹ ಚಿಕ್ಕಗುಬ್ಬಿಯ ತಪೋವನಾಶ್ರಮದಲ್ಲಿ ಇರಿಸಿರುವ 10 ಅಡಿಯ ಹನುಮಂತನ ಶಿಲಾಶಿಲ್ಪ ಎಂಇಎಸ್ ಕಾಲೇಜಿನ ಸಂಸ್ಥಾಪಕರಾದ ಎಂಪಿಎಲ್ ಶಾಸ್ತ್ರಿ ಅವರ ಫೈಬರ್ ಗ್ಲಾಸ್ ಶಿಲ್ಪ ಅವರು ಹೇಗೆ ಅಂದರೆ ಶ್ರದ್ಧೆಯಿಂದ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡೋರು ಕೆಲಸದ ವಿಷಯದಲ್ಲಿ ಮಾತ್ರ ಬಹಳ ಸ್ಟ್ರಿಕ್ಟ್ ಆಗಿರೋರು ಯಾವ ಇದು ಮಾಡೋ ಹಾಗಿಲ್ಲ ಯಾವ ಅಡಚಣೆ ಬಂದ್ರೂ ಅದಕ್ಕೆ ಯಾವುದಕ್ಕೂ ಅವರು ಒಪ್ತಾ ಇರಲಿಲ್ಲ ಎಂಥ ತೊಂದರೆಗಳು ಬಂದ್ರೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು ಅದಕ್ಕನ್ನು ಹೆಚ್ಚು ಅಂದರೆ ಬಹಳ ಧೈರ್ಯಶಾಲಿ ಕೆಲಸ ಎಂಥ ಬಂದ್ರೂ ಯಾವುದಕ್ಕೂ ಯೋಚನೆ ಮಾಡ್ತಾ ಇರಲಿಲ್ಲ ಇಂದಿರಾನಗರ ಸಂಗೀತ ಸಭಾದಲ್ಲಿ ಇರಿಸಿರುವ ಪುರಂದರದಾಸರ ವಿಗ್ರಹ ಇವುಗಳು ಕನಕಮೂರ್ತಿಯವರು ನಿರ್ಮಿಸಿರುವ ಶಿಲ್ಪಗಳಲ್ಲಿ ಪ್ರಮುಖವಾದವು ಇವರು ನಿರ್ದೇಶಕಿಯಾಗಿ ಹಲವು ಶಿಲ್ಪಕಲಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಮಣ್ಣಾದರೆ ಕಿತ್ತಾದರೆ ಮೆತ್ತಬಹುದು ಕಲ್ಲಲ್ಲಿ ಏನು ಮಾಡೋಕ್ಕೂ ಆಗಲ್ಲ ನಿಮ್ಮ ಫಾರಂ ಫಿಕ್ಸಡ್ ಆಗಿರುತ್ತೆ ಅದನ್ನು ತೆಗಿಬೇಕು ಒಂದು ಸ್ವಲ್ಪ ಜಾಸ್ತಿ ತೆಗೆದ್ರೆ ಅದು ಹೋಗುತ್ತೆ ಅದಕ್ಕೆ ಅವರು ಹೇಳಿದ್ರು ನಾವು ಈ ಥರ ಕೆಲಸ ಮಾಡಲ್ಲ ನಮಗೆ ಆ ವ್ಯೂನೇ ಇಲ್ಲ ನೀವು ಮಾಡ್ತಾ ಇದ್ದಿರಲ್ಲ ನಾವು ನೋಡೋಣ ಅಂತ ಬಂದು ನೋಡಿದ್ರು ನಾನು ಹೇಳಿದೆ ಅದಿಲ್ಲ ಆಮೇಲೆ ನನ್ನ ಕೈಯೆಲ್ಲ ಮುಟ್ಟಿ ಮುಟ್ಟಿ ನೋಡಿದ್ರು ಹೆಂಗಸರೆಲ್ಲ ಸಾಫ್ಟ್ ಆಗಿರಬೇಕು ಅದು ಇದು ಅಂತಾರಲ್ಲ ನನಗೆ ಹೊರಟಾದರೂ ನನಗೇನು ಯೋಚನೆ ಇಲ್ಲ ಆದರೆ ಅವ್ರು ಬಂದು ಅಂತ ಹೊರಟೇನೂ ಆಗಿಲ್ಲ ನಿಮ್ಮ ಕೈಯೇನು ಅಂತಂದ್ಬಿಟ್ಟು ಆಮೇಲೆ ಒಂದೇ ಒಂದು ಕಡೆ ಕೆಲಸ ಮಾಡಬೇಕಾದ್ರೆ ಕಲ್ಲು ಬರಲಿಲ್ಲ ನನ್ನ ಕಲ್ಲಲ್ಲಿ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಎಕ್ಸಿಬಿಷನ್ 3-4 ದಿವಸ ಇರುತ್ತೆ ನಾನು ಮಾಡ್ತಿದ್ದದ್ದು 3ನೇ ದಿವಸವರೆಗೂ ಕಂಟಿನ್ಯೂಸಾಗಿ ಕೆಲಸ ಮಾಡಿದ್ದೀನಿ ನನಗೆ ಯಾಕೆ ಅಂದರೆ ನಾನು ನನ್ನ ದೇಶದಿಂದ ಎಷ್ಟೋ ಮೈಲಿಗಳಾಚೆ ಇದ್ದೀನಿ ನನ್ನ ಗುರುಗಳು ನನ್ನನ್ನು ಮಾತಾಡ್ಸೋಕ್ಕೂ ಅವಕಾಶ ಇಲ್ಲ ಅಷ್ಟು ದೂರ ಇದ್ದರು ಈ ಕೆಲಸ ನಾನು ಮಾಡಿ ನನಗೂ ಒಳ್ಳೆಯ ಹೆಸರು ಬರಬೇಕು ನನ್ನ ಗುರುಗಳಿಗೆ ನನ್ನ ದೇಶಕ್ಕೆಲ್ಲ ಬರಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಗಮನವೇ ಕೊಡದೆ ಯಾರು ಆ ಕಡೆ ಈ ಕಡೆ ಇದ್ದಾರೆ ಅಂತ ಕೆಲಸ ಮಾಡ್ತಾಯಿದ್ದೆ 3 ದಿವಸ ಸಂಜೆ ಹೊತ್ತಿಗೆ ಒಬ್ಬರು ಗ್ರೀಕ್ ಸ್ಕಲ್ಪ್ಟರ್ ಬಂದರು ಅವ್ರು ಬಂದವರು ತಕ್ಷಣ ಕೇಳಿದ್ದು ನೀವು ವಾದಿರಾಜ್ ಅವರು ಶಿಷ್ಯರ ಅಂತ ಹೌದು ಅಂತಂದೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನೀವು ಕಲ್ಲನ್ನು ಹ್ಯಾಂಡಲ್ ಮಾಡೋ ರೀತಿ ನಿಮ್ಮ ಮಾಡಿಕೊಂಡಿರೋ ಡ್ರಾಯಿಂಗ್ ಇದೆಲ್ಲ ಅವ್ರ ಥರನೇ ಇದೆ ಅಂದರು ನನಗೆ ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಬೇಕಾಗಿರಲಿಲ್ಲ 1993ರಲ್ಲಿ ನಾಗಪುರದಲ್ಲಿ ನಡೆದ ಚಂಡೇಲಾ ಶೈಲಿಯ ಶಿಲ್ಪಕಲಾ ಶಿಬಿರ ಧಾರವಾಡದಲ್ಲಿ ತಮಿಳುನಾಡು ಟೂರಿಸಂ ಮತ್ತು ಕರ್ನಾಟಕ ರಾಜ್ಯ ಶಿಲ್ಪಕಲಾ ಅಕಾಡೆಮಿ ಏರ್ಪಡಿಸಿದ್ದ ಶಿಲಾಶಿಲ್ಪ ಶಿಬಿರ 2003ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಾಂಪ್ರದಾಯಿಕ ಶಿಲ್ಪಕಲಾ ಶಿಬಿರ
ಕೇವಲ ಶಿಲ್ಪಕಲೆಯಲ್ಲಿ ಕಾರ್ಯತಃ ತಮ್ಮನ್ನು ತೊಡಗಿಸಿಕೊಂಡಿರುವುದಲ್ಲದೆ ಆ ಕುರಿತ ತಮ್ಮ ಅನುಭವಗಳನ್ನು ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಪ್ರಜಾವಾಣಿ, ವಿಜಯ ಕರ್ನಾಟಕ, ಉದಯವಾಣಿಯ ದೀಪಾವಳಿ ಸಂಚಿಕೆ, ತರಂಗ ಮತ್ತು ಇತರ ಭಾಷೆಯ ಪತ್ರಿಕೆಗಳಲ್ಲಿಯೂ ಲೇಖನಿಗಳನ್ನು ಬರೆದಿದ್ದಾರೆ. ಡಾಕ್ಟರ್ ಎಂಸಿ ಮೋಹನ್ ಕುಮಾರಿಯವರು ಬರೆದು 104 ಸಾಧಕ ಮಹಿಳೆಯರ ಗ್ರಂಥದಲ್ಲಿ ಇವರಿಗೂ ಸ್ಥಾನ ಲಭಿಸಿದೆ. ಇ ಟಿವಿ, ಚಂದನ ಟಿವಿ, ಇನ್ನು ಮುಂತಾದ ವಾಹಿನಿಗಳು ಇವರ ಸಂದರ್ಶನ ಕಾರ್ಯಕ್ರಮಗಳನ್ನು ಬಿತ್ತರಿಸಿವೆ. ಆಕಾಶವಾಣಿಯಲ್ಲಿ ಕೂಡ ಇವರ ಬಗ್ಗೆ ಕಾರ್ಯಕ್ರಮಗಳು ಪ್ರಸಾರವಾಗಿವೆ. ಲೇಖನಗಳನ್ನಷ್ಟೇ ಅಲ್ಲದೆ ಇವರು ಪುಸ್ತಕಗಳನ್ನು ಸಹ ಬರೆದು ಪ್ರಕಟಿಸಿದ್ದಾರೆ. ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಪ್ರಕಟಿಸಿರುವ ಡಿ ವಾದಿರಾಜ್ ಅವರನ್ನು ಕುರಿತ ಉತ್ತುಂಗ ಕುಶಲ ಶಿಲ್ಪಿ, 2008 ಅಕಾಡೆಮಿ ಪ್ರಕಟಿಸಿದ ನಮ್ಮ ದನಿ ಪುಸ್ತಕ, 2014 ಭಾರತೀಯ ವಿದ್ಯಾಭವನ ಪ್ರಕಟಿಸಿದ ಅವರದೇ ಆತ್ಮಚರಿತೆ ಹೌದೇ ನಾನೇ ಮತ್ತು ಇವರ ಬರಹ ಪ್ರತಿಭೆಗೂ ಸಹ ಸಾಕ್ಷಿಯಾಗಿವೆ. ಮೇಡಮ್ ಅವರು ಕರ್ನಾಟಕ ಕಂಡ ಅಪ್ರತಿಮ ಕಲಾವಿದರಲ್ಲಿ ಒಬ್ಬರು. ಅವ್ರ ಹತ್ರ 14-15 ವರ್ಷದಿಂದ ಕೆಲಸ ಮಾಡ್ತಾ ಇರೋದು ನನಗೂ ತುಂಬ ಖುಷಿಯಾಗಿದೆ. ಸಾಂಪ್ರದಾಯಿಕ ಅಲ್ಲದೇ ಇರೋದು ಮತ್ತು ಸಾಂಪ್ರದಾಯಿಕ ಶಿಲ್ಪಗಳು ಅದರಲ್ಲೆಲ್ಲ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಥರ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಭಾವಶಿಲ್ಪದಲ್ಲಿ ಅವ್ರದ್ದು ತುಂಬ ಹೆಸರಿದೆ. ಕರ್ನಾಟಕ ಸರ್ಕಾರವು ಶಿಲ್ಪಕಲೆಯ ಇವರ ವಿಶೇಷ ಆಸಕ್ತಿ ಮತ್ತು ಪ್ರತಿಭೆಯನ್ನು ಕಂಡು 1996 ಪ್ರತಿಷ್ಠಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಿದೆ. 1999 ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯು ಇವರಿಗೆ ಪ್ರಶಸ್ತಿಯನ್ನು ನೀಡಿದೆ. ಇತ್ತೀಚೆಗೆ ಇವರನ್ನು ಮೈಸೂರಿನ ವನಮಾಲಿ ಚಾರಿಟೇಬಲ್ ಟ್ರಸ್ಟ್ ಸನ್ಮಾನಿಸಿ ಗೌರವಿಸಿದೆ. ಇವರ ಸಮಗ್ರ ಸಾಧನೆಗಾಗಿ 2014 ಕರ್ನಾಟಕ ಸರ್ಕಾರ ಕೊಟ್ಟ ಜಕಣಾಚಾರಿ ಪ್ರಶಸ್ತಿ ಕೂಡ ಇವರ ಪಾಲಿಗೆ ಸಂದಿದೆ. 75 ವಸಂತಗಳನ್ನು ಕಂಡಿರುವ ಕನಕಮೂರ್ತಿಯವರ ಶಿಲ್ಪಕಲಾ ಆಸಕ್ತಿ ಇನಿತಾದರೂ ಕುಂದಿಲ್ಲ. ಇಂದಿಗೂ ಅವರು ತಮ್ಮ ಶಿಲ್ಪ ಕಾಯಕವನ್ನು ಬಿಡದೆ ನಡೆಸಿಕೊಂಡು ಬರುತ್ತಿದ್ದಾರೆ. ಇವರಿಂದ ಇನ್ನಷ್ಟು ಮತ್ತಷ್ಟು ಆಕೃತಿಗಳು ಒಡಮೂಡಲಿ ಎಂದು ನಾವೆಲ್ಲರೂ ಆಶಿಸೋಣ.